लॉकडाउन जैसी कठिन परिस्थिति से पूरा देश जूझ रहा है। ऐसी स्थिति में लोगों की सुरक्षा करने के लिए कोरोना वॉरियर्स बने पुलिस, वैद्य, आशा कार्यकर्ताओं ने अपनी जान को दांव पर लगाकर कोरोना वायरस से लड़ रहे हैं। कोरोना वॉरियर्स को कांग्रेस कार्यकर्ता और मुखंडों द्वारा बेंगलुरु ग्रामांतर के देवनहल्ली बुदिगेरे में सम्मानित किया गया। इस समारोह में विधायक मुनि नरसिम्हैया और भी कई नामी हस्तियां मौजूद रही। ಎಂಟೆಂಟು ಸಾವಿರ ಕೇಸುಗಳು ಈಗ ಜಾಸ್ತಿ ಆಗ್ತಾ ಇದ್ದಾವೆ. ಸೊ ಎರಡು ತಿಂಗಳಾದರೂ ನಾವು ಈ ಲಾಕ್ಡೌನು ಎಲ್ಲೋ ಒಂದು ಕಡೆ ಎಷ್ಟು ಮಟ್ಟಿಗೆ ಯಶಸ್ಸು ಕಾಣಬೇಕಾಗಿತ್ತು ಅಷ್ಟು ಮಟ್ಟಿಗೆ ಯಶಸ್ಸು ಸಿಕ್ಕಿಲ್ಲ. ಯಾಕೆ ಅಂದರೆ ಬೆಳೀತಾ ಇರೋ ರೋಗಿಗಳ ಸಂಖ್ಯೆಯನ್ನು ನೋಡಿದಾಗ ಅದು ನಮಗೆ ಕಣ್ಣಿಗೆ ಕಾಣ್ತಾ ಇದೆ. ಇಷ್ಟು ಸಂಖ್ಯೆಯಲ್ಲಿ ಇವತ್ತು ಏರಿಕೆ ಆಗಬಾರ್ದಾಗಿತ್ತು, ಆದರೆ ಇವತ್ತು ಆಗ್ತಾ ಇದೆ. ಅದು ಲಾಕ್ಡೌನ್ ಬಗ್ಗೆ ನಾವು ಹೆಚ್ಚಿಗೆ ಮಾತಾಡೋದಕ್ಕಿಂತ ಯಾಕೆ ವಿಚಾರ ನಾನು ಹೇಳ್ತಾ ಇದ್ರು, ಇನ್ನೂ ಈಗ ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದರೆ ಲಾಕ್ಡೌನ್ ಅವಧಿಯಲ್ಲಿ 700 ಜನ ಅಲ್ಲೇ ಇದ್ದರೂ ಅದು ಹರಡ್ತಾ ಇರಲಿಲ್ಲ. ಯಾರಿಗಾದರೂ ಒಬ್ರಿಗೆ ಬಂದರೆ ಅವರ ಅಕ್ಕಪಕ್ಕ ಮನೆಗೆ ಅಷ್ಟೇ ಸೀಮಿತ ಆಗಿರೋದು. ಆದರೆ ಈಗ ಏನಾಗಿದೆ, ಜನ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಮುಕ್ತವಾಗಿ ಸಂಚಾರ ಇದೆ, ಫ್ರೀ ಮೂವ್ಮೆಂಟ್ ಇದೆ. ಈಗ ಯಾರು ಎಲ್ಲಿಗೆ ಬೇಕಾದರೂ ಹೋಗ್ಬೋದು, ಎಲ್ಲಿಗೆ ಬೇಕಾದರೂ ಬರ್ಬೋದು. ಈ ರೀತಿ ಇರೋದ್ರಿಂದ ಯಾರೋ ಬೆಂಗಳೂರಿನವರೋ ಎಲ್ಲೋರೋ ಒಬ್ಬರು ಅವ್ರಿಗೆ ರೋಗ ಇದ್ದರೆ ಪಾಪ ಅವ್ರಿಗೂ ಗೊತ್ತಿರಲ್ಲ. ನನಗೆ ಕಾಯಿಲೆ ಬಂದಿದೆ ಅಂತ ಗೊತ್ತಾಗಬೇಕಾದ್ರೆ 10-12 ದಿನ ಆಗೋಗುತ್ತೆ. ಅದು ಅವರು ಯಾರು ಹೋಗಿ ಬಂದು ಭೇಟಿ ಮಾಡಿದಾಗ ಯಾರಿಗೂ ಗೊತ್ತಾಗೋದಿಲ್ಲ. ಅದರ ಮುಖಾಂತರ ಹರಡೋ ಸಾಧ್ಯತೆಗಳು ಈಗ ಜಾಸ್ತಿ ಇದೆ. ಆ ಕಾರಣಕ್ಕಾಗಿಯೇ ಈಗ ದಿನೇ ದಿನೇ ರೋಗಿಗಳ ಸಂಖ್ಯೆ ಭಾಳ ಗಣನೀಯವಾಗಿ ಜಂಪ್ ಆಗ್ತಾ ಇದೆ. ಸೊ ಹಾಗಾಗಿ ಸಾರ್ವಜನಿಕರು ಅಷ್ಟೇ ಮತ್ತು ನೀವುಗಳು ಅಷ್ಟೇ, ಅಂದರೆ ಈ ಫ್ರಂಟ್ ಲೈನ್ ವರ್ಕರ್ಸ್ ಎಲ್ಲರೂ ಭಾಳ ಎಚ್ಚರಿಕೆಯಿಂದ ಇರಬೇಕಾಗಿರೋವಂಥದ್ದು ಈಗಲೂ